ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಮಾಡ್ತಿದ್ದೀರಾ? ಹುಷಾರ್ ತಪ್ಪಿದಾಗ ನೀವು ನನ್ನನ್ನು ಚೆನ್ನಾಗೇ ನೋಡ್ಕೊಂಡ್ರಿ. ಕಷ್ಟ ಬಂದಾಗ ನಮಗೆ ಮನೆಯವ್ರಿಗೆ ಎಲ್ಲ ರೀತಿಯಿಂದಲೂ ಸಹಾಯಕ್ಕೆ ನಿಲ್ತಾ ಇದ್ರಿ. ಅದೇನೋ ಗೊತ್ತಿಲ್ಲ, ನೀವಿದ್ರೆ ನಮ್ಮ ಪರಿವಾರ ಪರಿಪೂರ್ಣ ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ವಿಚಾರ ನನ್ನ ಮನಸ್ಸಿಗೆ ಹೊಳಿಲೇ ಇಲ್ಲ, ನೀವು ಯಾವಾಗಲೂ ನಮ್ಮ ಜೊತೆನೆ ಇರಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗ್ಯಾಕೆ ಅನ್ಕೊಳ್ತೀರಾಮ? ನಾನು ನಿಮ್ಮ ಜೊತೆನೆ ಇರ್ತೀನಿ. ತಿಳಿಬೇಡಿ ಜಾನಕಿ, ಆದರೆ ನೀವು ನಮ್ಮ ಜೊತೆ ಎಲ್ಲಿವರೆಗೂ ಇರಕ್ಕೆ ಸಾಧ್ಯ? ನಿಮ್ಮ ಡಿವೋರ್ಸ್ ಆಗೋವರೆಗೂ. ಆಮೇಲೆ ನೀವೇನೇ ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಒಪ್ಕೋಬೇಕಾಗತ್ತೆ. ನೀವು ಮನೆ ಬಿಟ್ಟು ದೂರ ಹೋಗ್ತೀನಿ ಅಂತಂದ್ರು ಒಪ್ಕೋಬೇಕಾಗತ್ತೆ. ನನ್ನ ಮನಸ್ಸಿನ ಭಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಜಾನಕಿ. ಅದೇ, ಈ ಮನೆಗೆ ಸೊಸೆ ಅಂತ ಒಬ್ಳು ಬಂದರೆ ನಾನು ರಂಜಿ ಜೀವನದ ಬಗ್ಗೆ ಯೋಚನೆ ಮಾಡದೆ ನಿರಾಳವಾಗಿರಬಹುದು. ನನಗೆ ಅರ್ಥ ಆಗ್ತಿದೆ ಅಮ್ಮ. ನೀವು ಆ ಮೇಷ್ಟ್ರ ಮಗಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಮ ರಂಜಿನ ಒಪ್ಪಿಸ್ಬೇಕು. ನೋಡಿ ಈ ಫೋಟೋ. ಈ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಮನೆಗೆ ಸರಿ ಹೋಗುತ್ತೆ. ಹುಡುಗಿ ತುಂಬ ಮುಗ್ಧೆ, ಒಳ್ಳೆಯವಳು. ನನಗೂ ಈ ನಡುವೆ ಕೈಲಿ ಆಗ್ತಾ ಇಲ್ಲ. ನೀವು ನಮ್ಮ ರಂಜಿನ ಒಪ್ಪಿಸ್ಬೇಕು. ನಮಸ್ತೆ ಅಂಕಲ್. ಓ ಚಂಚಲ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಅಂಕಲ್. ನೀವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದೀರಂತೆ? ಪರವಾಗಿಲ್ಲ, ಹೇಳಿ. ಹೌದು ಅಂಕಲ್. ನಮಗೆ ಇಷ್ಟ ಇಲ್ಲದೆ ಇದ್ರು ನೀವಿಬ್ರು ಮದುವೆ ಮಾಡ್ಕೋತೀರಾ? ಅಪ್ಪ, ಆ ಪ್ರಶ್ನೆನ ನೀವು ನನ್ನ ಕೇಳಿ. ಪಾಪ ಚಂಚಲ, ನಿಮ್ಮ ಮನೆಯವರು ಒಪ್ಪಿದ್ರೆ ಮಾತ್ರ ಮದುವೆ ಅಂತ ಹೇಳಿದರು. ಆದರೆ ನಾನೇ ಅವರನ್ನು ಒಪ್ಪಿಸಿದ್ದು. ನಿನ್ನ ಪ್ರಶ್ನೆ ಮಾಡಿದಾಗ ನೀನು ಉತ್ತರ ಕೊಡು.
ಪ್ಲೀಸ್ ರಿಮೈನ್ ಸೈಲೆಂಟ್. ನಿಮ್ಮಿಷ್ಟದ ವಿರುದ್ಧ ನಮಗೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಚಂಚಲ, ನಿಜ ಹೇಳಬೇಕು ಅಂದರೆ ನೀವು ನಮ್ಮ ಮನೆ ಸೊಸೆ ಆಗಿ ಬರೋದು ನಮಗಿಷ್ಟ ಇತ್ತು. ನೀವು ಓದಿದ್ದೀರಿ, ರ್ಯಾಂಕ್ ಸ್ಟೂಡೆಂಟ್, ಮೇಲಾಗಿ ನನ್ನ ಮಗನಿಗೂ ನಿಮಗೂ ಒಳ್ಳೆ ಕಂಪ್ಯಾಟಬಿಲಿಟಿ ಇತ್ತು ಅಂತ ಅವನೇ ಹೇಳ್ತಾ ಇದ್ದ. ಆದರೆ ನಿಮ್ಮ ತಂದೆ ಬಾರ್ಗಿ ಅವರು ಹೋಮ್ ಮಿನಿಸ್ಟರ್ ಕುರ್ಚಿ ಆಸೆಗೆ ಒಂದು ಅನ್ಇಂಪಾರ್ಟೆಂಟ್ ವಿಡಿಯೋನ ಎಲ್ಲ ಕಡೆ ಕಳಿಸಿ ನನ್ನ ವಿರುದ್ಧ ಹೇಳಿಕೆಗಳನ್ನ ರೆಡಿ ಮಾಡಿಸಿ ಮರ್ಯಾದೆ ಹೋಗೋ ಥರ ಮಾಡಿದ್ರು. ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗೋದ್ರೊಳಗೆ ನಾನು ರಾಜೀನಾಮೆ ಕೊಡಬೇಕಾಗಿ ಬಂತು. ನಿಮ್ಮ ತಂದೆ ಆ ಕುರ್ಚಿ ಮೇಲೆ ಬಂದು ಕೂತರು. ಅವ್ರ ಇನ್ಫ್ಲೂಯೆನ್ಸ್ ಮುಂದೆ ನಾನೇನೂ ಮಾಡೋಕ್ಕಾಗಲಿಲ್ಲ. ಅಪ್ಪ ಪ್ಲೀಸ್, ಅದೆಲ್ಲ ಆಗೋದ್ ಕತೆ. ಅದನ್ನ ಚಂಚಲ ಮುಂದೆ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ? ನಿಜ, ಅದಾಗೋಗಿರೋ ಕತೆ. ಆದ್ರೆ ಅದಾಗದೆ ಹೋಗಿದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತಾ ಇದ್ದೆ. ನನ್ನ ಜಾಗದಲ್ಲಿ ನಿಮ್ಮ ತಂದೆಯವರು ಇದ್ದಿದ್ರು, ಅವರು ಇದೇ ರೀತಿ ಮಾಡಿರೋರು ಅಲ್ವಾ ಚಂಚಲ? ನಾನು ಚಿರಂತನ್ಗೆ ಹೇಳಿದ್ದೆ ನೀವಿಬ್ರು ಈ ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ. ಅದನ್ನು ಮೀರಿ ಅವನು ನಿಮ್ಮನ್ನು ಮದುವೆ ಆಗಕ್ಕೆ ಹೊರಟಿದ್ದಾನೆ. ಇದ್ರ ಜವಾಬ್ದಾರಿ ನಿಮ್ಮದೇ ಚಂಚಲ, ನೆನ್ಪಿಟ್ಕೊಳ್ಳಿ. ನೀವಿನ್ನು ಹೊರಡ್ಬೋದು. ಈ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಮನೆಗೆ ಸರಿ ಹೋಗುತ್ತೆ. ನೀವು ನಮ್ಮ ರಂಜಿನ ಒಪ್ಪಿಸ್ಬೇಕು. ನಾನಾ ಅಮ್ಮ? ಅದು ಇದೊಂದು ಹೆಲ್ಪ್ ಮಾಡಿ ಜಾನಕಿ. ನಾನು ಹೇಳಿದರೆ ಅವನಿಗೆ ಸದ್ರ, ಏನು ಮಾಡಿದರೂ ಒಪ್ತಾ ಇಲ್ಲ. ನೀವಾದರೆ ಪೊಲೀಸ್ ಅಧಿಕಾರಿ, ನಿಮ್ಮ ಮಾತು ಒಪ್ತಾನೆ. ಹೋ, ರಂಜಿ ಬಂದ್ಬಿಟ್ಟ. ಜಾನಕಿ, ನೀವು ಆಮೇಲೆ ಬ್ಯುಸಿ ಆಗಿಬಿಡ್ತೀರ. ರಂಜಿ ಹತ್ರ ಈ ವಿಚಾರನ ಈಗಲೇ ಮಾತಾಡಿಬಿಡಿ. ಸರಿ ಅಮ್ಮ. ನಿರಂಜನ್ ಅವರೇ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಹೇಳಿ ಜಾನಕಿ ಅವರೇ. ಈ ಫೋಟೋ ನೋಡಿ. ಹೇಗಿದ್ದಾರೆ? ಯಾಕೆ ಹೇಳ್ತಿದ್ದೀರಾ? ನಿಮಗೆ ಈ ಹುಡುಗಿ ಜೊತೆ ಮದುವೆ ಮಾಡೋಣ ಅಂತ. ಹುಡುಗಿ ತುಂಬ ಒಳ್ಳೆಯವರು, ಸಂಜನಾಗೂ ಚೆನ್ನಾಗಿ ಪರಿಚಯ. ಅವ್ರ ಸ್ಕೂಲಲ್ಲೇ ಸ್ವಾಮಿ ಮೇಸ್ಟ್ರು ಅಂತ ಇದ್ದಾರೆ. ಅವ್ರ ಮಗಳು ಇವರು. ಬುದ್ಧಿವಂತೆ, ಲಕ್ಷಣವಾಗಿದ್ದಾರೆ. ನೀವು ಒಪ್ಕೊಳ್ಳೇಬೇಕು ನಿರಂಜನ್. ಪಾಪ, ನಿಮ್ಮ ತಾಯಿ ಅವರಿಗೆ ಕೈಲಾಗಲ್ಲ. ಒಬ್ರು ಸೊಸೆ ಬರಬೇಕು ಅನಿಸ್ತಿದೆ ಅವರಿಗೆ. ನಾನು ಹುಡುಗಿನ ನೋಡಿದೆ, ಚೆನ್ನಾಗಿದ್ದಾರೆ.
ನೋಡಿ, ನಾನು ಯಾರನ್ನೂ ಯಾವತ್ತೂ ಏನೂ ಕೇಳಿಲ್ಲ. ಇದನ್ನೊಂದನ್ನು ನಡೆಸ್ಕೊಡಿ ಪ್ಲೀಸ್. ಹಲೋ ಹಲೋ ಹಲೋ, ನಿರಂಜನ್ ಒಳಗೆ ಬರ್ಬೋದಾ? ಬನ್ನಿ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ತಿಳ್ಕೋಬಹುದಾ? ನಮ್ಮವರು ಅಂತ ನಮ್ದವ್ರೆ ನಮ್ಗೆ ಸಂಕಟ ಕೊಡ್ತಾರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮದುವೆ ಪ್ರಸ್ತಾಪ ಅಮ್ಮನ ಮುಂದೆ ಯಾಕೆ ಮಾಡಿದ್ರಿ? ನಾನು ಪ್ರಸ್ತಾಪ ಮಾಡಲಿಲ್ಲ, ಅಮ್ಮ ಮಾಡಿದ್ದು. ನಿಮ್ಮ ಹತ್ರ ಹೇಳೋಕೆ ಅಂತ ಬಲವಂತ ಮಾಡಿದ್ರು. ಅವಳ ಜಾತಕ ಚೆನ್ನಾಗಿ ಕೂಡ ಬರ್ತಿದೆ, ಒಳ್ಳೆ ಹುಡುಗಿ, ಮನೆಗೆ ಹೊಂದ್ಕೊಳ್ತಾಳೆ, ಮನೆಗೊಬ್ಬ ಒಳ್ಳೆ ಮಗಳಾಗಿರ್ತಾಳೆ ಅನ್ನೋದು ಅವ್ರ ನಂಬಿಕೆ. ಅವ್ರ ಮನಸ್ಸಿನಲ್ಲಿರೋ ಆಸೆನ ನಾನು ಬೇಡ ಅನ್ನೋದಕ್ಕಾಗುತ್ತಾ? ಬೇಡ ಅನ್ನೋಕ್ಕಾಗಲ್ಲ ಸರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇರ್ಬೋದಲ್ವಾ? ನಿರಂಜನ್ಗೆ ಇನ್ನೂ ಡಿವೋರ್ಸ್ ಆಗಿಲ್ಲ ಅಂತ ಹೇಳಬೇಕಿತ್ತು. ಹೇಳಿದೆ, ಎಷ್ಟು ದಿನ ಆದರೂ ಆ ಡಿವೋರ್ಸ್ ಕತೆ ಮುಗಿಯಲ್ಲ, ಆ ಹುಡುಗಿಗೆ ಡಿವೋರ್ಸ್ ಕೊಟ್ಬಿಡ್ತೀವಿ, ಈ ಹುಡುಗಿ ಜೊತೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಬಲವಂತ ಮಾಡಿದ್ರು ನಿಮಗೆ ಹೇಳೋದಕ್ಕೆ. ನಾನು ಹೇಳಿದ್ರೆ ನೀವು ಕೇಳ್ತೀರಾ ಅಂತ ಅವ್ರ ನಂಬಿಕೆ. ಅದು ಅಲ್ಲದೆ ಈ ವಿಚಾರನ ನನ್ನ ಹತ್ರ ಅವ್ರು ಹೇಳೋ ವೇಳೆ ಸರಿಯಾಗಿ ನೀವು ಬಂದ್ರಿ. ಸೊ ನಾನು ಅವ್ರ ಪರವಾಗಿ ಮಾತಾಡಲೇಬೇಕಾಯ್ತು. ನಾನೇನು ಮಾಡಲಿ? ಇಷ್ಟಕ್ಕೂ ಆ ಹುಡುಗಿ ಚೆನ್ನಾಗಿದ್ದಾಳೆ, ನೀವ್ಯಾಕೆ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು? ಹೇಗಿದ್ರು ನಿಮಗೆ ಬೇರೆ ಮದುವೆ ಆಗಬೇಕು ಅನಿಸಿದ್ರೆ ತಕ್ಷಣ ಡಿವೋರ್ಸ್ ಕೊಡೋದು ಅಂತ ನಮ್ಮಿಬ್ರ ಮಧ್ಯೆ ಮಾತಾಗಿದೆ ಅಲ್ವಾ? ಶಟ್ ಅಪ್ ಜಾನಕಿ ಅವರೇ, ನನ್ನ ಕೋಪ ಬರೆಸ್ಬೇಡಿ. ನಾನು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ರೆಡಿ ಇಲ್ಲ. ನಿಮಗೆ ನಾನು ಬೇಡ ಅನಿಸಿದ್ರೆ ಹೇಳಿ, ಡಿವೋರ್ಸ್ ತೊಗೊಂಡ್ಬಿಡೋಣ. ನಾನು ನಿಮಗೆ ಸರಿಯಾದ ಗಂಡ ಅಲ್ಲ ಅಂತ ನನಗೆ ಗೊತ್ತು. ನಿಮಗೆ ಯಾರಾದರೂ IAS ಆಫೀಸರು IPS ಆಫೀಸರ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬೇಕಿದ್ರೆ ಡಿವೋರ್ಸ್ ಕೊಟ್ಬಿಡಿ, ಆಮೇಲೆ ಬೇರೆ ಹುಡುಗಿ ವಿಚಾರ ನೋಡೋಣ. IAS ಆಫೀಸರ್ನ ಮದುವೆ ಆಗಿದ್ದು ಆಯ್ತಲ್ಲ. ತಮಾಷೆ ಮಾಡಬೇಡಿ, ನನಗೆ ಪ್ರಾಣ ಹೋಗ್ತಿದೆ. ಸಾರಿ, ನಾನಂತೂ ಡಿವೋರ್ಸ್ ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿಲ್ಲ. ನಾನೂ ಬಂದಿಲ್ಲ. ಇನ್ನೊಂದು ಹುಡುಗಿ ವಿಚಾರ ಬೇಡ ಜಾನಕಿ ಅವರೇ. ನಿರಂಜನ್ಗೆ ಸದ್ಯಕ್ಕೆ ಮದುವೆ ಆಗೋಕೆ ಇಷ್ಟ ಇಲ್ವಂತೆ. ಬೇರೆ ಹುಡುಗಿ ಜೊತೆ ಮದುವೆಗೆ ಪ್ರಯತ್ನ ಪಟ್ಟರೆ ಅವನು ರೈಲಿಗೆ ತಲೆ ಕೊಡ್ತಾನೆ ಅಂತ ಹೇಳಿಬಿಡಿ. ಓಹೋ, ಜೋರಾಗಿ ಮಾತಾಡಿದ್ರೆ ಹೆದರ್ಕೊಳ್ತೀರಿ, ರೈಲಿಗೆ ತಲೆ ಕೊಡ್ತಾರಂತೆ. ತಮಾಷೆ ಅಲ್ಲ ಜಾನಕಿ ಅವರೇ, ಬೇರೆ ಹುಡುಗಿ ಅಂತ ಮಾತಾಡಿದ್ರೆ ನನಗೆ ಬೇಸರ ಆಗತ್ತೆ.
हलो चंचल जानकी अल्ता इदिया जानकी चिरंतन और मनेवर्गी मद्वे इष्ट इल्ल कणे ಈಗ ತಾನೆ ರಾಜು ಚೌಧರಿ ಅಂಕಲ್ ನನ್ನ ಮನೆಗೆ ಕರೆಸ್ಕೊಂಡು ವಿಚಾರ ಹೇಳಿದ್ರು. ಯಾಕೆ? ಅಪ್ಪ ಅವರ ಜಾಗದಲ್ಲಿ ಹೋಮ್ ಮಿನಿಸ್ಟರ್ ಆದ್ರಲ್ಲ ಅಂತ ಬೇಸರ ಕೋಪ ಅವ್ರಿಗೆ. ಆ ಕೋಪದಲ್ಲಿ ಅವ್ರು ಹಾಗೆ ಹೇಳಿರ್ಬೋದು. ನೀನ್ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡಬೇಕಿತ್ತು. ಇಲ್ಲ ಜಾನಕಿ, ಅವ್ರನ್ನ ಕನ್ವಿನ್ಸ್ ಮಾಡೋ ಶಕ್ತಿ ನಂಗಿಲ್ಲ. ಪಪ್ಪನೇ ಅದ್ರ ಹಿಂದೆ ಇದ್ದಾರೆ ಅಂತ ಅವ್ರಿಗೆ ಅನುಮಾನ. ನಂಗೆ ಹೋಪ್ಸೇ ಹೊರಟೋಗಿದೆ ಜಾನಕಿ. ನಾನು ಚಿರಂತನ್ 2 ವರ್ಷ ದೂರ ಇದ್ವಿ, ತುಂಬ ಕಷ್ಟಗಳನ್ನು ಅನುಭವಿಸಿದ್ವಿ. ನಂಗೆ ಚಿರಂತನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗೋ ಮನಸ್ಸಿಲ್ಲ. ಸತ್ತು ಹೋಗೋಣ ಅನ್ಸುತ್ತೆ ಕಣೆ. ಹಾಗೆಲ್ಲ ಯಾಕೆ ಮಾತಾಡ್ತೀಯ ಚಂಚಲ? ನೀನು ಸ್ಟ್ರಾಂಗ್ ಗರ್ಲ್. ಅಂಥದ್ದೇನೂ ಆಗಿಲ್ಲ ಚಂಚಲ. ನೀನು ಅಪ್ಪನ ಜೊತೆ ಮಾತಾಡು. ಅಪ್ಪಂಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇದೆ ಕಣೆ. ನೀನು ಒಂದ್ಸರಿ ಅವ್ರ ಹತ್ರ ಮಾತಾಡಿ ನೋಡು, ಖಂಡಿತ ಸಾಲ್ವ್ ಮಾಡ್ತಾರೆ. ಅಮ್ಮ, ಒಂದು 2 ನಿಮಿಷ ಬಿಡ್ಬಿದ್ಯಾ? ಹೇಳು ರಂಜಿ. ಅದೇ, ನೀನನ್ನ ತುಂಬ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ಯ ಆ ಮದುವೆ ವಿಚಾರದಲ್ಲಿ. ನನಗೆ ಮದುವೆ ಆಗೋ ಮನಸ್ಸಿಲ್ಲ, ಅದು ಜಾನಕಿ ಅವ್ರ ಕೈಲಿ ಹೇಳ್ಸಿದ್ಯಾ. ಅವ್ರು ನನಗೆ ಸ್ಟ್ರೇಂಜರು. ಏನೋ ನನಗೆ ಆ ಥರ ಅನ್ನಿಸ್ತು. ನಾವೇನಾದರೂ ಕೇಳಿದರೆ ನೀ ಸದ್ರ ತಗೊಂಡು ಎಲ್ಲಿ ಬೇಡ ಅಂದ್ಬಿಡ್ತೀಯೋ ಅಂತ. ಜಾನಕಿ ಪೊಲೀಸ್ ಅಧಿಕಾರಿ, ಅವಳ ಹತ್ರ ಹೇಳಿಸಿದ್ರೆ ನೀನು ಅವಳ ಮಾತು ಕೇಳ್ತೀಯೇನೋ ಅಂತ ಹಾಗೆ ಮಾಡಿದ್ದು. ಪಾಪ ಸಂಜನಾ ಜೊತೆ ಅವಳು ಸ್ಕೂಲಲ್ಲಿ ಕೆಲಸ ಮಾಡೋ ಮ್ಯಾಥ್ಸ್ ಟೀಚರ್ ಅಂತೆ, ಸ್ವಾಮಿ ಮೇಷ್ಟ್ರು ಅಂತ. ಅವ್ರ ಮಗಳು ಈ ಹುಡುಗಿ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ. ನೀನೇ ನೋಡಿದ್ಯಲ್ಲ ಆ ಫೋಟೋ. ಅವ್ರ ತಂದೆನೂ ನಿನ್ನ 4-5 ಸತಿ ನೋಡಿದಾರಂತೆ. ಅವ್ರಿಗೆ ನಿನ್ನ ಸ್ವಭಾವ ತುಂಬ ಇಷ್ಟ ಆಗಿದೆಯಂತೆ. ಹೇಗಿದ್ರು ನೀನ್ ಮದುವೆ ಆಗಿರೋ ಹುಡುಗಿ ನೀನ್ ಬೇಕು ಅಂದಾಗ ಡೈವರ್ಸ್ ಕೊಡ್ತಾಳಲ್ಲ, ಆಮೇಲೂ ಹೀಗೆ ಇರ್ತೀಯ? ಇನ್ನೊಂದು ಮದುವೆ ಮಾಡ್ಕೊಳ್ಳೋ. ಆಗಲೇ 2 ವರ್ಷ ಆಯ್ತು ಡಿವೋರ್ಸಿಗೆ ಹಾಕಿ, ಇನ್ನೂ ಏನೂ ತೀರ್ಮಾನ ತಗೊಳ್ಳಿಲ್ಲ ಅಂತಂದ್ರೆ ತೀರ್ಮಾನ ತಗೋಬೇಕಲ್ವಾ? ಈ ಮನೆಗೆ ಒಬ್ಬ ಸೊಸೆ ಬಂದ್ರೆ ನನಗೆ ತುಂಬ ಸಹಾಯ ಆಗುತ್ತಪ್ಪ. ಅಮ್ಮ, ನಿನಗೆ ಸಹಾಯ ಮಾಡಬೇಕು ಅಂತ ನನಗೆ ಮದುವೆ ಮಾಡಿಸ್ಬಿಡದ? ಸಂಜನಂಗೂ ಹೇಳು, ಆ ಮೇಷ್ಟ್ರಿಗೆ ಹೇಳೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ. ನಾನು ಈಗಲೇ ಮದುವೆ ಆಗೋದಕ್ಕೆ ರೆಡಿ ಇಲ್ಲಮ್ಮ. ನನ್ನ ಕೆರಿಯರಲ್ಲಿ ಒಂದು ಹಂತಕ್ಕೆ ಬರುವವರೆಗೂ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ಇನ್ನೊಂದು 6 ತಿಂಗಳಲ್ಲಿ ನನ್ನ ಡಿವೋರ್ಸ್ ಕೇಸು ಸೆಟ್ಲ್ ಆಗ್ಬೋದು. ಯಾಕೆ ಪುಟ್ಟ ಸಪ್ಪಿದೆಯಾ? ಏನಾಯ್ತು? ನಿಮ್ ನಿಮ್ ಜಗಳಕ್ಕೆ ನನ್ನ ಜೀವನ ಬಲಿ ಕೊಡ್ಬೇಕಾ ಪಪ್ಪ? ನಿಮ್ಗೆಲ್ಲ ನಿಮ್ ಪ್ರತಿಷ್ಠೆ, ಸೇಡು, ರಾಜಕೀಯನೇ ಮುಖ್ಯ. ಮಕ್ಕಳ ಭವಿಷ್ಯ ಏನೂ ಅಲ್ಲ. ಚಂಚಲ, ಹೀಗೆ ಒಗಟಲ್ಲಿ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗತ್ತೆ?
ಏನಾಯ್ತು ಅಂತ ಹೇಳು ಚಂಚಲ ಪುಟ. ಚಿರಂತನ್ ಹೇಳಿದ್ರು ಅಂತ ಅವ್ರ ಮನೆಗೆ ಹೋಗಿದ್ದೆ ರಾಜು ಚೌಧರಿ ಅಂಕಲ್ ಹತ್ರ ಮಾತಾಡಕ್ಕೆ. ತುಂಬಾ ಹಾರ್ಶ್ ಆಗಿ ಮಾತಾಡಿದ್ರು. ನಿಮ್ಮ ತಂದೆಯಿಂದನೇ ನಾನು ಮಿನಿಸ್ಟರ್ ಗಿರಿಯಿಂದ ಇಳಿದಿದ್ದು, ನನ್ನ ಗೌರವ ಹಾಳಾಯ್ತು, ಈ ಮದ್ವೆಗೆ ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಚಿರಂತನ್ ಅವ್ರಿಗೆ ಅವ್ರ ತಂದೆ ಮಾತನ್ನ ಮೀರೋ ಧೈರ್ಯ ಇಲ್ಲ. ಆ ರಾಜು ಚೌಧರಿ ಸುಖ ಸುಮ್ಮನೆ ನನ್ನ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದಾರೆ. ನಿನಗೆ ಗೊತ್ತಲ್ಲ ಪುಟ್ಟ, ನಾನೇನೂ ಮಾಡಿಲ್ಲ. ಆಗಲೇ ಅದನ್ನು ಪ್ರೂವ್ ಮಾಡೋ ಆಗಿದೆ. ಅವ್ರ ಸ್ಕ್ಯಾಂಡಲ್ ಅನ್ನು ಸಿಗಾಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಪುಟ್ಟ? ಚಿರಂತನ್ಗೆ ಹೇಳು, ಇದ್ರ ಬಗ್ಗೆ ಮಾತಾಡಿ ಕನ್ವಿನ್ಸ್ ಮಾಡು ಅಂತ. ಇಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಚಿರಂತನ್ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಾಗಿದೆ ಪಪ್ಪ. ಸೊ ನಾನೇನು ಮಾಡಬೇಕು? ಹೋಗಿ ಅವ್ರ ಕಾಲು ಇಟ್ಕೋಬೇಕಾ? ಹೇಳು, ಬೇಕಾದ್ರೆ ಅದನ್ನು ಮಾಡ್ತೀನಿ. ಬೇಡ ಪಪ್ಪ, ನೀವು ಏನು ಮಾಡಬೇಡಿ, ನಾನು ಏನು ಮಾಡಲ್ಲ. ನನ್ನ ಮದ್ವೆ ಆಗಲ್ಲ ಅಂತ ನನ್ನ ಮನಸ್ಸನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಯು ಡೋಂಟ್ ವರಿ. ಚಂಚಲ ಪುಟ, ಚಿರಂತನ್ಗೆ ನಿನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಇದೆ ಅಲ್ವಾ? ಹ್ಞೂ ಪಪ್ಪ. ಅಷ್ಟು ಸಾಕಲ್ಲ, ರಾಜು ಚೌಧರಿ ಅವ್ರಿಗೆ ತಿಳಿಸೋದೇ ಬೇಡ, ನಾವೇ ಎಂಗೇಜ್ಮೆಂಟ್ ಮಾಡೋಣ. ಇದ್ರ ಬಗ್ಗೆ ನಾನೇ ಚಿರಂತನ್ ಹತ್ರ ಮಾತಾಡ್ತೀನಿ. ಚಿರಂತನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು.